ವಿಷಪ್ರಸಾದ ಸೇವಿಸಿ 15 ಮಂದಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಷಪ್ರಸಾದದ ವೆಲನ್ ಬಗ್ಗೆ ಸುಳಿವು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಮಾರಮ್ಮ ದೇವಸ್ಥಾನದ ವಿಷಪ್ರಸಾದ ದುರಂತ ಪ್ರಕರಣಕ್ಕೀಗ ಟ್ವಿಸ್ಟ್ ಸಿಕ್ಕಿದ್ದು, ಪ್ರಸಾದವಾಗಿ ಸಿಂಪಡಿಸ್ತಾ ಇದ್ದ ರೈಸ್ ಬಾತ್, ಸಿದ್ಧಪಡಿಸ್ತಾ ಇದ್ದಂತಹ ರೈಸ್ ಬಾತ್ಗೆ ವಿಷ ಹಾಕಿದ್ದು ನಾನೇ ಅಂತ ಪೊಲೀಸ್ ಅಧಿಕಾರಿಗಳ ಮುಂದೆ ಬಾಯಿ ಬಿಟ್ಟಿದ್ದಾನಂತೆ ಒಬ್ಬ. ಮಾರಮ್ಮ ದೇವಸ್ಥಾನದ ವಿಷಪ್ರಸಾದ ದುರಂತ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಗ್ತಾ ಇದೆ. ವಿಷಪ್ರಸಾದ ಸೇವಿಸಿ 15 ಮಂದಿ ಸಾವನ್ನಪ್ಪಿದ್ದಾರೆ, ಇನ್ನು ಹಲವರ ಸ್ಥಿತಿ ಗಂಭೀರವಾಗಿದೆ. ಪ್ರಸಾದವಾಗಿ ಸಿದ್ಧಪಡಿಸ್ತಾ ಇದ್ದ ರೈಸ್ ಬಾತ್ಗೆ ವಿಷ ಹಾಕಿದ್ದು ನಾನೇ, ಪೊಲೀಸ್ ಅಧಿಕಾರಿಗಳ ಮುಂದೆ ಸತ್ಯ ಬಾಯಿ ಬಿಟ್ಟಿದ್ದಾರಂತೆ ಅಂಬಿಕಾ. ಸುವರ್ಣ ನ್ಯೂಸ್ಗೆ ಪ್ರಕರಣದ ತನಿಖಾಧಿಕಾರಿಗಳ ಮೂಲಗಳಿಂದ ಇದೀಗ ಮಾಹಿತಿ ಲಭ್ಯವಾಗ್ತಾ ಇದೆ. ದೇವಸ್ಥಾನದ ಮ್ಯಾನೇಜರ್ ಮಾದೇಶ ಪತ್ನಿ ಅಂಬಿಕಾ ಹೇಳಿದಂತಹ ಸತ್ಯ ಇದು. ಪೊಲೀಸರ ಮುಂದೆ ಅಂಬಿಕಾ ಒಪ್ಪಿಕೊಂಡಿರುವ ಸತ್ಯ. ಮಾರಮ್ಮ ದೇವಸ್ಥಾನದ ವಿಷಪ್ರಸಾದ ದುರಂತ ಪ್ರಕರಣಕ್ಕೀಗ ಟ್ವಿಸ್ಟ್ ಸಿಗ್ತಾ ಇದೆ. 15 ಮಂದಿ ಸಾವನ್ನಪ್ಪಿದ್ದು, ಇನ್ನು ಹಲವಾರು ಜನ ಅಸ್ವಸ್ಥಗೊಂಡಿದ್ದಾರೆ. ಹಾಗಾದ್ರೆ ಯಾರು ಪ್ರಸಾದಕ್ಕೆ ವಿಷ ಹಾಕಿದ್ದು ಅನ್ನೋ ಪ್ರಶ್ನೆಗೆ ಇದೀಗ ಉತ್ತರ ಸಿಗ್ತಾ ಇದೆಯಾ? ಪ್ರಸಾದವನ್ನ ಸಿದ್ಧಪಡಿಸ್ತಾ ಇದ್ದ, ಅಂದ್ರೆ ಪ್ರಸಾದವಾಗಿ ಸಿದ್ಧಪಡಿಸ್ತಾ ಇದ್ದ ರೈಸ್ ಬಾತ್ಗೆ ವಿಷ ಹಾಕಿದ್ದು ನಾನೇ ಅಂತ ಅಂಬಿಕಾ ಇದೀಗ ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ದೇವಸ್ಥಾನದ ಮ್ಯಾನೇಜರ್ ಮಾದೇಶ ಪತ್ನಿ ಅಂಬಿಕಾ ಹೇಳಿದ ಸತ್ಯ ಇದು. ಸ್ವಾಮೀಜಿ ಕಡೆಗೆ ಮ್ಯಾನೇಜರ್ ಪತ್ನಿ ಕೈ ಬೊಟ್ಟು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ಸ್ವಾಮೀಜಿ ಕಡೆಗೆ ಬೊಟ್ಟು ಮಾಡಿದ್ದು ದೇವಸ್ಥಾನದ ಮ್ಯಾನೇಜರ್ ಮಾದೇಶನ ಪತ್ನಿ ಅಂಬಿಕಾ ಬಾಯಿ ಬಿಟ್ಟಿರುವ ಸತ್ಯ ಇದಾಗಿದೆ. ಸ್ವಾಮೀಜಿ ಕಡೆಗೆ ಮ್ಯಾನೇಜರ್ ಪತ್ನಿ ಕೈ ತೋರಿಸಿದ್ದು ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ಸ್ವಾಮೀಜಿ ಕಡೆಗೆ ಬೊಟ್ಟು ಮಾಡಿ ತೋರಿಸಿರುವಂತಹದ್ದು. ದೇವಸ್ಥಾನದ ಮ್ಯಾನೇಜರ್ ಮಾದೇಶನ ಪತ್ನಿ ಅಂಬಿಕಾ ಬಾಯಿ ಬಿಟ್ಟಿರುವ ಸತ್ಯ ಇದಾಗಿದೆ. ಸ್ವಾಮೀಜಿ ಹೇಳಿದ್ದಕ್ಕೆ ರೈಸ್ ಬಾತ್ಗೆ ಬಳಸ್ತಾ ಇದ್ದಂತಹ ನೀರಿಗೆ ಕ್ರಿಮಿನಾಶಕವನ್ನ ಬಳಸಲಾಗಿತ್ತಂತೆ. ಪೊಲೀಸ್ ಅಧಿಕಾರಿಗಳ ಮುಂದೆ ಬಾಯಿ ಬಿಟ್ಟರಂತೆ ಮ್ಯಾನೇಜರ್ ಪತ್ನಿ. ಸುವರ್ಣ ನ್ಯೂಸ್ಗೆ ತನಿಖಾಧಿಕಾರಿಗಳ ಮೂಲಗಳ ಮಾಹಿತಿ ಲಭ್ಯ ಆಗ್ತಾ ಇದೆ. ಸ್ವಾಮೀಜಿಯ ಕಡೆಗೆ ಇದೀಗ ಮ್ಯಾನೇಜರ್ ಪತ್ನಿ ಕೈ ತೋರಿಸಿದ್ದಾರೆ. ವಿಷಪ್ರಸಾದದ ವಿಲನ್ಗಳ ಬಗ್ಗೆ ಇದೀಗ ಸುಳಿವು ಲಭ್ಯವಾಗ್ತಾ ಇದೆ. ಮಾರಮ್ಮ ದೇವಸ್ಥಾನದ ವಿಷಪ್ರಸಾದ ದುರಂತ ಪ್ರಕರಣಕ್ಕೀಗ ಟ್ವಿಸ್ಟ್ ಸಿಗ್ತಾ ಇದ್ದು, ಪ್ರಸಾದವಾಗಿ ಸಿದ್ಧವಾಗ್ತಾ ಇದ್ದ ರೈಸ್ ಬಾತ್ಗೆ ವಿಷ ಹಾಕಿದ್ದು ನಾನೇ ಅಂತ ಮ್ಯಾನೇಜರ್ ಪತ್ನಿ ಅಂಬಿಕಾ ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ದಾರೆ. ಸುವರ್ಣ ನ್ಯೂಸ್ಗೆ ಕೇಸ ತನಿಖಾಧಿಕಾರಿಗಳ ಮೂಲದಿಂದ ತಿಳಿದು ಬಂದಿರುವಂತಹ ಮಾಹಿತಿ, ಪ್ರಸಾದವಾಗಿ ಸಿದ್ಧಪಡಿಸ್ತಾ ಇದ್ದ ರೈಸ್ ಬಾತ್ಗೆ ವಿಷ ಹಾಕಿದ್ದು ನಾನೇ ಅಂತ ಅಂಬಿಕಾ ಇದೀಗ ಒಪ್ಪಿಕೊಂಡಿದ್ದು. ಪೊಲೀಸ್ ಅಧಿಕಾರಿಗಳ ಮುಂದೆ ಸತ್ಯ ಬಾಯಿ ಬಿಟ್ಟಿದ್ದಾರಂತೆ ಅಂಬಿಕಾ. ಈ ಅಂಬಿಕಾ ಮ್ಯಾನೇಜರ್ ಪತ್ನಿ, ದೇವಸ್ಥಾನದ ಮ್ಯಾನೇಜರ್ ಮಾದೇಶನ ಪತ್ನಿ ಅಂಬಿಕಾ ಹೇಳಿರುವಂತಹ ಸತ್ಯ ಇದು. ಆದರೆ ಇಲ್ಲಿ ಮತ್ತೊಂದು ಟ್ವಿಸ್ಟ್ ಏನಪ್ಪ ಅಂದ್ರೆ, ಅಂಬಿಕಾ ಇದೀಗ ಸ್ವಾಮೀಜಿಯ ಕಡೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಶಶಿಧರ್, ಈ ಪ್ರಕರಣದ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತಹದ್ದು, ವಿಷ ಹಾಕಿದ್ದು ನಾನೇ ಅಂತ ಪೊಲೀಸರ ಮುಂದೆ ಒಪ್ಕೊಳ್ತಾ ಇರೋದು ನಿಜ ಅಂಬಿಕಾ, ಆದ್ರೆ ಆಕೆ ಬೊಟ್ಟು ಮಾಡ್ತಾ ಇರುವಂತಹ ಸ್ವಾಮೀಜಿ ಇದರಲ್ಲಿ ಯಾವ ರೀತಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವ ಆರೋಪ. ಭಾವನಾ ಏನು ಒಂದು ಸುಳ್ವಾಡಿ ಮಾರಮ್ಮನ ದುರಂತದ ಪ್ರಕರಣಕ್ಕೆ ಒಂದು ಮುಕ್ತಾಯದ ಅಂತಕ್ಕೆ ತಲುಪಿದೆ ಅಂತಾನೆ ಹೇಳ್ಬೋದು. ಈ ಪ್ರಕರಣ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡ್ಕೊಳ್ತಾ ಇತ್ತು. ಯಾರು ಆರೋಪಿ, ಪ್ರಮುಖ ಆರೋಪಿ ಅಂತ ಪೊಲೀಸರೇ ಒಂದು ಯಕ್ಷ ಪ್ರಶ್ನೆ ಆಗಿತ್ತು. ಆದ್ರೆ ಇದೀಗ ನಿನ್ನೆ ಏನು ದೇವಸ್ಥಾನದ ವ್ಯವಸ್ಥಾಪಕ ಮಾದೇಶ್ ಪತ್ನಿಯನ್ನ ವಶಕ್ಕೆ, ಮಾದೇಶ್ ಪತ್ನಿ ಅಂಬಿಕಾಳನ್ನ ವಶಕ್ಕೆ ಪಡೆದ್ರು ಪೊಲೀಸರು. ಅವಳಿಗೆ ನಿನ್ನೆಯಿಂದ ಒಂದು ಡ್ರಿಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಒಂದು ಅಜ್ಞಾತ ಸ್ಥಳದಲ್ಲಿ ಅವಳನ್ನ ವಿಚಾರಣೆಗೆ ಒಳಪಡಿಸಿದ್ರು. ಈ ವೇಳೆ ಅವಳು ಒಂದು ಸ್ಫೋಟಕ ಮಾಹಿತಿಯನ್ನ ಪೊಲೀಸ್ ಅವರಿಗೆ ನೀಡಿದ್ದಾಳೆ. ಏನು, ಒಂದು ದೇವಸ್ಥಾನದ ಟ್ರಸ್ಟ್ ನ ಅಧ್ಯಕ್ಷರಾಗಿದ್ದಂತ ಇಮ್ಮಡಿ ಮಹಾದೇವ ಸ್ವಾಮಿ ಅವರ ಸೂಚನೆ ಮೇರೆಗೆ
ನಾನು ವಿಷ ಹಾಕಿರುವುದಾಗಿ ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ದಾಳೆ ಎಂಬ ಅಂಶ ಸುವರ್ಣ ನ್ಯೂಸ್ಗೆ ಒಂದು ಉನ್ನತ ಪೊಲೀಸ್ ಮೂಲಗಳಿಂದ ಲಭ್ಯವಾಗಿದೆ. ಅಂದ್ರೆ ಏನು ಅವತ್ತು ಒಂದು ಗೋಪುರ ಶಂಕುಸ್ಥಾಪನೆ ಕಾರ್ಯಕ್ರಮ ಇತ್ತು, ಈ ಕಾರ್ಯಕ್ರಮವನ್ನು ವಿಫಲಗೊಳಿಸಬೇಕು ಅನ್ನೋದೇ ಇವ್ರದ್ದು ಉದ್ದೇಶ ಆಗಿತ್ತು. ಯಾಕೆಂದ್ರೆ ಇವರು ಟ್ರಸ್ಟ್ನ ಅಧ್ಯಕ್ಷ ಮಾದೇವಸ್ವಾಮಿ ಅವರಿಗೆ ಈ ಒಂದು ಗೋಪುರ ಶಂಕುಸ್ಥಾಪನೆ ಮಾಡುವುದು ಇಷ್ಟ ಇರಲಿಲ್ಲ, ಸುತರಾಮ್ ಇಷ್ಟ ಇರಲಿಲ್ಲ. ಹೀಗಾಗಿ ಈ ಒಂದು ಕೃತ್ಯವನ್ನ ಮಾಡುವುದಾಗಿ ಅವರು ಹೇಳಿದ್ರು ಅನ್ನೋ ಒಂದು ಅಂಶ ಇದೀಗ ಲಭ್ಯವಾಗಿದೆ ಭಾವನಾ. ಎಸ್, ಈಗ ನೇರವಾಗಿ ಸ್ವಾಮೀಜಿಯ ವಿರುದ್ಧ ಬೊಟ್ಟು ಮಾಡ್ತಾ ಇರುವಂತಹದ್ದು ಅಂಬಿಕಾ, ಆದ್ರೆ ಸ್ವಾಮೀಜಿಯ ಇನ್ವಾಲ್ವ್ಮೆಂಟ್ ನ ಕುರಿತಾಗಿ ಪೊಲೀಸ್ ಇಲಾಖೆಯಿಂದ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಹಾಗೂ ವ್ಯಕ್ತಪಡಿಸ್ತಾ ಇರುವಂತಹ ಅನುಮಾನ ಯಾವ ರೀತಿಯದ್ದು ಶಶಿಧರ್? ಖಂಡಿತವಾಗಿ ಭಾವನಾ, ಏನು ಟ್ರಸ್ಟ್ ಅಧ್ಯಕ್ಷರಾಗಿದ್ದಾರೆ ಸ್ವಾಮೀಜಿ ಅವರು, ಇವ್ರಿಗೆ ಈ ಟ್ರಸ್ಟ್ ಅಲ್ಲಿ ಎರಡು ಗುಂಪು ಇರುತ್ತೆ. ಅಂದ್ರೆ ಒಂದು ಗುಂಪು ದೇವಸ್ಥಾನನ ಅಭಿವೃದ್ಧಿ ಪಡಿಸ್ಬೇಕು, ಭಕ್ತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ಬೇಕು, ದೇವಸ್ಥಾನದಿಂದ ಬರುವ ಆದಾಯನ ದೇವಸ್ಥಾನಕ್ಕೆ ಮತ್ತೆ ಭಕ್ತಾದಿಗಳಿಗೆ ವಿನಿಯೋಗ ಮಾಡ್ಬೇಕು ಅಂತ ಇರುತ್ತೆ. ಆದ್ರೆ ಟ್ರಸ್ಟ್ನ ಅಧ್ಯಕ್ಷರಾಗಿದ್ದಂತ ಇಮ್ಮಡಿ ಮಾದೇವಸ್ವಾಮಿ ಅವರು ಇದಕ್ಕೆ ವಿರುದ್ಧವಾಗಿರ್ತಾರೆ. ಅಲ್ಲಿ ಬರುವಂತ ಚಿನ್ನ ಬೆಳ್ಳಿ ಆಭರಣಗಳನ್ನ ಅವರು ಸ್ವಂತಕ್ಕೆ ಬಳಸ್ಕೊಳ್ತಿರ್ತಾರೆ. ಅದು ಅಲ್ಲದೆ ಏನು ಒಂದು ಟ್ರಸ್ಟ್ ಅಧ್ಯಕ್ಷರಾಗಿರೋ ಕಾರಣದಿಂದ ಎಲ್ಲಾ ವ್ಯವಹಾರ ಕೂಡ ನೋಡ್ಕೊಂತಿರ್ತಾರೆ. ಆದ್ರೆ ಹಣ ದುರ್ಬಳಕೆ ಆಗ್ತಿರುತ್ತೆ, ಮಾದೇಶನ ಒಂದು ಒಳಗಾಕೊಂಡಿರ್ತಾರೆ. ಹೀಗಾಗಿ ಬೇರೆ ವಿರೋಧ ಮಾಡದವರಿಗೆ ಒಂದು ಪಾಠ ಕಲಿಸ್ಬೇಕು ಅನ್ನೋ ಉದ್ದೇಶ ಇರುತ್ತೆ. ಅದು ಅಲ್ಲದೆ ಅವತ್ತು ಅವರೇ ಟ್ರಸ್ಟ್ ಅಧ್ಯಕ್ಷರಾಗಿದ್ರು ಕೂಡ ಒಂದು ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಅವರು ಗೈರಾಗಿರ್ತಾರೆ. ಹಿರಿಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಒಂದು ಶಂಕುಸ್ಥಾಪನೆ ನಡೆದಿರುತ್ತೆ. ಆದ್ರೆ ಗೈರು ಹಿನ್ನೆಲೆಯಲ್ಲಿ ಈ ರೀತಿ ಒಂದು ದುರಂತ ನಡೆದ್ರೆ, ಅಂದ್ರೆ ಅವ್ರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇದೊಂದು ಘಟನೆ ನಡೆಯುತ್ತೆ ಅಂತ ಅವ್ರಿಗೂ ಅನ್ಸಿರ್ಲಿಲ್ಲ ಅನ್ಸುತ್ತೆ. ಏನೋ ಒಂದು ಬರುವ ಭಕ್ತರಿಗೆ ಈ ರೀತಿ ಒಂದು ಏನಾದ್ರು ಹಾಕಿದ್ರೆ ವಾಂತಿ ಭೇದಿ ಆಗುತ್ತೆ, ಕಿರಿಯ ಶ್ರೀಗಳು ಈ ಒಂದು ಕಾರ್ಯಕ್ರಮಕ್ಕೆ ಗೈರಾಗಿದ್ರಿಂದ ಇಂಥ ಅವಘಡ ಸಂಭವಿಸುತ್ತೆ ಅನ್ನೋ ಒಂದು ಮೆಸೇಜ್ ಭಕ್ತರಿಗೆ ತಲುಪುತ್ತೆ ಅನ್ನೋ ಉದ್ದೇಶ ಅವ್ರದ್ದಾಗಿತ್ತು. ಆದ್ರೆ ಇಂಥ ಹಂತಕ್ಕೆ, ಸಾವಿನ ಹಂತಕ್ಕೆ ತಲುಪುತ್ತೆ ಅಂತ ಅವ್ರಿಗೂ ಕೂಡ ಗೊತ್ತಾಗಿರ್ಲಿಲ್ಲ ಅನ್ಸುತ್ತೆ ಭಾವನಾ. ಆದ್ರೆ ಇದೀಗ ಏನು 15 ಮಂದಿ ಮೃತಪಟ್ಟಿದ್ದಾರೆ, 100 ಹೆಚ್ಚು ಮಂದಿ ಒಂದು ಚಿಕಿತ್ಸೆ ಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಒಬ್ಬೊಬ್ಬರನ್ನಾಗಿ ಯಾರ್ದು ಅನುಮಾನ ಬರುತ್ತೆ ಅವ್ರನ್ನೆಲ್ಲ ವಿಚಾರಣೆಗೆ ಒಳಪಡಿಸಿದಾಗ ಇದೀಗ ಅಂತಿಮ ಹಂತಕ್ಕೆ ತಲುಪಿದೆ ಅಂತಾನೆ ಹೇಳ್ಬೋದು. ಒಂದು ಸ್ಫೋಟಕ ಮಾಹಿತಿ ಮಾದೇಶ್ ಏನ್ ದೇವಸ್ಥಾನದ ವ್ಯವಸ್ಥಾಪಕ ಮಾದೇಶ ಪತ್ನಿಯಿಂದ ಬಹಿರಂಗವಾಗಿದೆ ಭಾವನಾ. ಓಕೆ, ಯಾವ ರೀತಿ ಇವರು ಪ್ಲಾನ್ ಮಾಡ್ಕೊಂಡಿದ್ರು ಅಂಬಿಕಾ, ಯಾವ ರೀತಿ ಸವಿವರವಾಗಿ ಪೊಲೀಸರ ಮುಂದೆ ಎಲ್ಲವನ್ನ ಬಿಚ್ಚಿಟ್ಟಿದ್ದಾಳೆ, ಯಾವ ರೀತಿ ವಿಷಪ್ರಾಶನ ಆಗಿತ್ತು ಅಂದ್ರೆ ಆ ನೀರಿಗೆ ಯಾವ ರೀತಿ ವಿಷಪ್ರಾಶನ ಆಗಿತ್ತು, ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ರು, ಮ್ಯಾನೇಜರ್ನ ಇನ್ವಾಲ್ವ್ಮೆಂಟ್ ಕುರಿತಾಗಿ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಖಂಡಿತವಾಗಿ ಭಾವನಾ, ಏನು ಒಂದು ಅವರು ಮೊದಲೇ ಏನು ಟೊಮೆಟೋ ಬಾತ್ ಅಂದ್ರೆ ರೈಸ್ ಬಾತ್ ಅನ್ನ ಪ್ರಿಪೇರ್ ಮಾಡಿರ್ತಾರೆ ಭಕ್ತರಿಗಾಗಿ, ಮತ್ತೆ ಪಂಚಾಮೃತವನ್ನು ಕೂಡ ತಯಾರು ಮಾಡಿರ್ತಾರೆ. ಈ ವೇಳೆ ಅಲ್ಲಿ ಮೊದ್ಲೇನೆ ಒಂದು ವಿಷ ಪ್ರಾಶನ ಹಾಕಿದ್ರೆ ಭಕ್ತಾದಿಗಳಿಗೆ ಅಥವಾ ಬೇರೆ ಯಾರಿಗಾದ್ರು ಗೊತ್ತಾಗ್ಬೋದು ಅನ್ನೋ ಕಾರಣದಿಂದ ಏನು ಆ ಒಂದು ರೈಸ್ ಬಾತ್ ಮಾಡೋದಕ್ಕೆ ರೆಡಿ ಮಾಡ್ತಿರ್ತಾರೆ, ಆ ನೀರನ್ನ ತಂದಂತ ಸಂದರ್ಭದಲ್ಲಿ ನೀರಲ್ಲೇ ಮಿಕ್ಸ್ ಮಾಡಿರ್ತಾರೆ ಅನ್ನೋ ಇದೀಗ ಪೊಲೀಸ್ ತನಿಖೆಯಿಂದ ಗೊತ್ತಾಗಿದೆ. ಆದ್ರೆ ಯಾವ ಸಂದರ್ಭದಲ್ಲಿ ಹಾಕಿದ್ರು, ಅಲ್ಲಿ ಭಟ್ರನ್ನ ಅಲ್ಲಿ ಇದ್ದಂತ ಭಟ್ರನ್ನ ಯಾವ ರೀತಿ ಅವರು ಬೇರೆಡೆಗೆ ಸೆಳೆದ್ರು ಅನ್ನೋದು ಇನ್ನು ಕೂಡ ಪೊಲೀಸರಿಂದ ಮಾಹಿತಿ ಬರಬೇಕಾಗಿದೆ. ಆದ್ರೆ ಇಂದು ಮಧ್ಯರಾತ್ರಿ ಪ್ರಮುಖವಾಗಿ 4 ಜನ ಆರೋಪಿ ಅಂತ ಮಾಡಲಾಗಿದೆ. ಇಂದು ಮಧ್ಯರಾತ್ರಿಯೇ ಪೊಲೀಸರು ಅವರನ್ನ ಬಂಧಿಸಿ ಒಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ಸಾಧ್ಯತೆ ಕೂಡ ಇದೆ ಭಾವನಾ. ಎಸ್, ಈಗ 15 ಜನರ ಜೀವ ತೆಗೆದಿರುವಂತಹ ಪ್ರಕರಣ ಇದು, ಇವರಿವರ ದ್ವೇಷಕ್ಕೆ ಇವರಿವರ ಲಾಲಸೆಗೆ ಬಲಿಯಾಗಿರುವಂತಹದ್ದು. ಸ್ವಾಮೀಜಿಯ ಜೊತೆ ಮ್ಯಾನೇಜರ್ ಪತ್ನಿ, ಒಂದು ದೊಡ್ಡ ಷಡ್ಯಂತ್ರವೇ ಇಲ್ಲಿ ನಡೆದಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಶಶಿಧರ್. ಸೊ ಇವರ ಮೂಲ ಪ್ಲಾನ್ ಏನಾಗಿತ್ತು, ಇನ್ನು ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಇದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆಯಾ? ಖಂಡಿತವಾಗಿ ಭಾವನಾ, ಇವ್ರ ಮೂಲ ಉದ್ದೇಶ ಇಷ್ಟೇನೆ. ಏನು ಇಲ್ಲಿ ಮೊದಲನೇ ದಿನನೇ ಘಟನೆ ನಡೆದಂತ ಮೊದಲನೇ ದಿನನೇ ದೇವಸ್ಥಾನದ ಟ್ರಸ್ಟ್ ನಲ್ಲಿ ಒಬ್ಬರಾದಂತ ಚಿನ್ನಪ್ಪಿ ಎನ್ನುವ್ರನ್ನ ಒಂದು ಪೊಲೀಸರು ವಶಕ್ಕೆ ಪಡೆದಿದ್ರು. ಚಿನ್ನಪ್ಪಿ ಕೂಡ ಒಂದು ದೇವಾಲಯದ ಪರವಾಗಿ ಇದ್ರು, ಅವರು ಸ್ವಾಮೀಜಿಗೆ ವಿರೋಧವಾಗಿದ್ರು, ಅಂದ್ರೆ ಸ್ವಾಮೀಜಿಯವರು ಹಣ ದುರ್ಬಳಕೆಗೆ ವಿರೋಧ ಪಡಿಸ್ತಿದ್ರು. ಹೀಗಾಗಿ ಆ ಮಾದೇಶನನ್ನ ಒಳಗಾಕೊಂಡಂತ ದೇವಸ್ಥಾನದ ವ್ಯವಸ್ಥಾಪಕ ಮಾದೇಶನನ್ನ ಒಳಗಾಕೊಂಡಂತ ಸ್ವಾಮೀಜಿಯವರು ಹೇಗಾದ್ರೂ ಮಾಡಿ ಚಿನ್ನಪ್ಪಿಯನ್ನ ದೇವಸ್ಥಾನದಿಂದ ದೂರ ಇಡಬೇಕು, ಈ ರೀತಿ ಒಂದು ದುರಂತ ಸಂಭವಿಸಿದ್ರೆ ಭಕ್ತರು ಆತನ ವಿರುದ್ಧ ತಿರುಗಿ ಬೀಳ್ತಾರೆ, ಅದಕ್ಕೆ ಇವನೇ ಕಾರಣ ಅನ್ನೋ ಒಂದು ಆರೋಪ ಕೇಳ್ಬರುತ್ತೆ. ಹೀಗಾಗಿ ಅವನು ದೇವಸ್ಥಾನದಿಂದ ದೂರ ಆದ್ರೆ ನಮ್ಮ ಎಲ್ಲಾ ಕೆಲಸಗಳಿಗೂ ಒಂದು ದಾರಿ ಸುಗಮವಾಗುತ್ತೆ ಅನ್ನೋ ಒಂದು ಆಶಾಭಾವನೆ ಹೊಂದಿದ್ರು ಸ್ವಾಮೀಜಿ ಮತ್ತೆ ಇತರೆ ತಂಡ ಅವರು. ಹೀಗಾಗಿ ಏನು ದೇವಸ್ಥಾನದ ವ್ಯವಸ್ಥಾಪಕ ಮಾದೇಶ್ ಹಾಗೂ ಆತನ ಪತ್ನಿಯನ್ನ
ಬಳಸ್ಕೊಂಡು, ಮತ್ತೆ ಪೂಜಾರಿ ಮಹಾದೇವ ಅಂತ ಆ ದೇವಸ್ಥಾನದ ಅರ್ಚಕರಾಗಿದ್ದಂತ ಪೂಜಾರಿ ಮಹಾದೇವ, ಇವು ಮೂರ್ ಜನನು ಬಳಸ್ಕೊಂಡು ಸ್ವಾಮೀಜಿ ಸೂಚನೆ ಮೇರೆಗೆನೆ ಈ ಒಂದು ಕೃತ್ಯ ಬಳಸಿದ್ದಾರೆ ಅನ್ನೋದು ಇದೀಗ ಪೊಲೀಸ್ ಮೂಲಗಳಿಂದ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗ ಸದ್ಯದಲ್ಲೇನೆ ಕೂಡ ಐಜಿ ಶರತ್, ದಕ್ಷಿಣ ವಲಯದ ಐಜಿಪಿ ಶರತ್ ಚಂದ್ರ ಕೂಡ ಈಗಾಗಲೇ ಕೊಳ್ಳೇಗಾಲ ಠಾಣೆಯಲ್ಲೇ ಮೊಕ್ಕ ಮೂಡಿದ್ದಾರೆ. ಅವರೆಲ್ಲ ಆರೋಪಿಗಳನ್ನ ಈಗ ವಿಚಾರಣೆ ಇಂದು ಕೂಡ ಈಗಲೂ ಕೂಡ ನಡೀತಾ ಇದೆ. ಸದ್ಯದಲ್ಲಿ ಪ್ರಮುಖವಾಗಿ ನಾಲ್ಕು ಆರೋಪಿಗಳನ್ನ ಈಗ ಬಂಧಿಸಿ ನ್ಯಾಯಾಂಗ ವಶಕ್ಕೆ ನೀಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಾಣ್ತಾ ಇದೆ ಭವನ್. ಶಶಿಧರ್, ಈ ಸ್ವಾಮೀಜಿಯ ಹಿನ್ನೆಲೆ ಏನು? ಭವನ, ಈ ಸ್ವಾಮೀಜಿ ಏನ್ ಇಮ್ಮಡಿ ಮಹಾದೇವ ಸ್ವಾಮೀಜಿ ಇದ್ದಾರೆ. ಇವರು ಒಂದು ಮಹದೇಶ್ವರ ಬೆಟ್ಟದಲ್ಲಿ ಸಾಲೂರು ಮಠ ಅಂತ ಇದೆ. ಈ ಸಾಲೂರು ಮಠದಲ್ಲಿ ಕಿರಿಯ ಶ್ರೀಗಳಾಗಿರ್ತಾರೆ. ಅಲ್ಲಿ ಸಾಲೂರು ಮಠದಲ್ಲಿ ವಿದ್ಯಾ ಸಂಸ್ಥೆಗಳನ್ನ ನೋಡ್ಕೊಂಡು ಮತ್ತೆ ಬರುವ ಭಕ್ತಾದಿಗಳನ್ನ ಮಾತಾಡ್ಸ್ಕೊಂಡು ಮತ್ತೆ ಸಾಲೂರು ಮಠದ ವ್ಯವಹಾರ ನೋಡ್ಕೊಂಡಿರ್ತಾರೆ. ಆದ್ರೆ ಸಾಲೂರು ಮಠದ ವ್ಯವಹಾರ ನೋಡ್ಕೊಂಡಿದ್ದಂತ ಸ್ವಾಮೀಜಿ ಸುಳ್ವಾಡಿ ಮಾರಮ್ಮನ ದೇವಸ್ಥಾನ ದಿನಕ್ಕೆ ಯಾವಾಗ ಅಭಿವೃದ್ಧಿ ಆಗ್ತಾ ಇದೆ, ಆದಾಯ ಹೆಚ್ಚಳ ಆಗ್ತಾ ಇದೆ ಅಂತ ಕಂಡು ಬಂತು. ಅಲ್ಲಿಗೂ ಕೂಡ ಅವ್ರು ಕಣ್ಣು ಬೀಳುತ್ತೆ. ಆ ದೇವಸ್ಥಾನದ ಟ್ರಸ್ಟ್ ಅನ್ನ ಮಾಡಿಕೊಂಡು ಅಲ್ಲಿಗೆ ಅಧ್ಯಕ್ಷರಾಗ್ತಾರೆ. ಎಲ್ಲ ಆದಾಯ ಮತ್ತೆ ಟ್ರಸ್ಟ್ ಅನ್ನ ಅವ್ರ ವ್ಯಾಪ್ತಿಗೆ ತರುವಂತ ಕೆಲಸ ಮಾಡ್ತಾರೆ. ಅದರಲ್ಲಿ ಕೂಡ ಸಕ್ಸಸ್ ಕೂಡ ಆಗ್ತಾರೆ. ಈ ಹಿನ್ನೆಲೆ ಇದ್ದಂತ ಸ್ವಾಮೀಜಿ ಬರೀ ಆದಾಯ ಮೂಲ ನೋಡ್ತಿದ್ರ ಹೊರತು ಯಾವುದೇ ಅಭಿವೃದ್ಧಿ ಮಾಡೋ ಕೆಲಸಕ್ಕೆ ಮುಂದಾಗಿರಲಿಲ್ಲ. ಆದ್ರೆ ಈಗ ಇದೀಗ ಯಾರೋ ದ್ವೇಷಕ್ಕೆ ಇಬ್ಬರ ಏನು ಟ್ರಸ್ಟ್ ಅಲ್ಲಿ ಇದ್ದಂತ ಒಡಕು ಮತ್ತೆ ಇಬ್ಬರ ವೈಮನಸ್ಸಿನಿಂದಾಗಿ ಇಂಥ ಒಂದು ದುರಂತಕ್ಕೆ ಕಾರಣ ಆಗಿದ್ದಾರೆ ಭವನ. ಎಸ್, ಈಗ ಸ್ವಾಮೀಜಿ ಎಲ್ಲಿದ್ದಾರೆ? ಯಾಕಂದ್ರೆ ಈಗ ಅಂಬಿಕಾ ಅಂತೂ ಬಾಯಿ ಬಿಟ್ಟಾಗಿದೆ. ಇದರ ಹಿಂದೆ ಇರುವಂತಹ ಜನರ ಫೇಸ್ ಏನಾಗಿದೆ, ಅದು ಇವಾಗ ಅವರ ಮುಖದ ಮುಖವಾಡ ಕಳಚಿದೆ. ಸೊ ಈಗ ಈ ಸ್ವಾಮೀಜಿ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆಯಾ? ಎಸ್, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಸಾಲೂರು ಮಠದ ಸ್ವಾಮೀಜಿ ತನ್ನ ಲಾಲಸೆಗಾಗಿ ಜನರ ಜೀವದ ಜೊತೆ ಚೆಲ್ಲಾಟವಾಡಿರುವಂತಹ ಸತ್ಯ ಇದೀಗ ಹೊರಗೆ ಬಿದ್ದಿರುವಂತಹದ್ದು. ವಿಷ ಕನ್ಯೆ ಬಾಯಿ ಬಿಟ್ಟಿರುವಂತಹ ಸತ್ಯ, ಘನಘೋರವಾದಂತಹ ಸತ್ಯ. ಆ ದೇವಾಲಯವನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳೋದಕ್ಕೆ, ಅಲ್ಲಿ ಬರ್ತಾ ಇರುವ ಆದಾಯವನ್ನ ತಮ್ಮ ಜೇಬಿಗೆ ಹಾಕೊಳ್ಳುವಂತಹ ಕಾರಣಕ್ಕೆ ಈಗ ಪ್ಲಾನ್ ಮಾಡಿ ಜನರನ್ನ ಬಲಿ ಪಡೆದಿದ್ದಾರೆ ಅಂತ ಈಗ ಹೊರಬರ್ತಾ ಇರುವಂತಹ ಸತ್ಯ. ತನಿಖಾಧಿಕಾರಿಗಳ ಮೂಲದಿಂದ ತಿಳಿದು ಬರ್ತಾ ಇರೋ ಮಾಹಿತಿಯ ಪ್ರಕಾರ ಮ್ಯಾನೇಜರ್ ಮಾದೇಶ್, ಅಂಬಿಕಾ ಹಾಗೂ ಅಲ್ಲಿನ ಅರ್ಚಕ ಮಹಾದೇವ್, ಈ ಮೂರು ಜನರನ್ನ ತನ್ನ ಬುಟ್ಟಿಗೆ ಹಾಕೊಂಡಿರುವಂತಹ ಇಮ್ಮಡಿ ಸ್ವಾಮೀಜಿ ಈ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಅಲ್ಲಿ ಚಿನ್ನಪ್ಪಿ ದೇವಸ್ಥಾನದ ಬೆಳವಣಿಗೆ, ದೇವಸ್ಥಾನದ ಅಭಿವೃದ್ಧಿಗೆ ಮುಂದಾಗ್ತಾರೆ. ಅದನ್ನ ಸಹಿಸದಂತಹ ಸ್ವಾಮೀಜಿ ಅಲ್ಲಿ ಬರ್ತಾ ಇರೋ ಆದಾಯ ನೇರವಾಗಿ ತನ್ನ ಜೇಬಿಗೆ ಬೀಳಬೇಕು ಅನ್ನುವ ಪಣ ತೊಟ್ಟು ಈ ರೀತಿಯಾಗಿ ಕೃತ್ಯ ಎಸಗಿದ್ದಾರೆ ಅಂತ ಮ್ಯಾನೇಜರ್ ಪತ್ನಿ ಅಂಬಿಕಾ ಬಾಯ್ ಬಿಟ್ಟಿದ್ದು. ತಾನೇ ಆಹಾರ ತಯಾರಿಸುವಂತಹ, ಪ್ರಸಾದ ತಯಾರಿಸುವಂತಹ ನೀರಿಗೆ ವಿಷ ಸಿಂಪಡಿಸಿರೋದಾಗಿ ಇದೀಗ ಮಾಹಿತಿ ಬಾಯ್ ಬಿಟ್ಟಿದ್ದಾಳೆ. 15 ಜನರನ್ನ ಬಲಿ ಪಡೆದಂತಹ ಪ್ರಕರಣ ಈ ಕ್ಷಣಕ್ಕೂ ಕೂಡ ಮೈಸೂರಿನ ವಿವಿಧ ಆಸ್ಪತ್ರೆಗಳಲ್ಲಿ ಅಸ್ವಸ್ಥರಾಗಿ ಚಿಕಿತ್ಸೆಯನ್ನ ಪಡೀತಾ ಇದ್ದಾರೆ ಜನ. ಅದರಲ್ಲಿ ಹಲವರ ಸ್ಥಿತಿ ಗಂಭೀರವಾಗಿದೆ. ಈ ಎಲ್ಲದಕ್ಕೂ ಮೂಲ ಕಾರಣ ಇಮ್ಮಡಿ ಸ್ವಾಮೀಜಿ ಅನ್ನುವ ಸ್ಫೋಟಕ ಸತ್ಯವನ್ನ ಅಂಬಿಕಾ ಪೊಲೀಸರ ಮುಂದೆ, ತನಿಖಾಧಿಕಾರಿಗಳ ಮುಂದೆ ಒಪ್ಪಿದ್ದಾಳೆ ಅಂತ ಹೇಳಲಾಗ್ತಾ ಇದ್ದು, ಯಾವುದೇ ಕ್ಷಣದಲ್ಲಿ ಸ್ವಾಮೀಜಿಯ ಬಂಧನವಾಗುವ ಸಾಧ್ಯತೆ ಇದೆ. ಸಾಲೂರು ಮಠದ ಹಿರಿಯ ಸ್ವಾಮೀಜಿ ವೇದಬ್ರಹ್ಮ ಗುರು ಸ್ವಾಮೀಜಿಯವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿಗಳೇ ನಮಸ್ಕಾರ. ಇಮ್ಮಡಿ ಸ್ವಾಮೀಜಿಗಳ ವಿರುದ್ಧ ಒಂದು ಗುರುತರ ಆರೋಪ, ಮ್ಯಾನೇಜರ್ ಮಾದೇಶ, ಅಂಬಿಕಾ ಮತ್ತು ಅರ್ಚಕರಾದಂತಹ ಮಹಾದೇವರನ್ನ ತನ್ನ ಗುಂಪಿಗೆ ಸೇರಿಸಿಕೊಂಡು ವಿಷಪ್ರಾಶನ ಮಾಡಿದ್ದಾರೆ ಅಂತ. ಈ ಕರ್ಮಕಾಂಡಕ್ಕೆ ಒಬ್ಬ ಸ್ವಾಮಿಯಾಗಿ ಆ ರೀತಿ ಮಾಡಿದ್ರೆ ಅವನಿಗೆ ಶೂನ್ಯ ಶಿಕ್ಷೆ ಕೊಡ್ಬೇಕಮ್ಮ. ನಾನು ನೀನು ಕೊಡೋದಲ್ಲ, ಆ ಪರಮಾತ್ಮನೇ ಶಿಕ್ಷೆ ಕೊಡ್ಬೇಕಮ್ಮ. ನಾವೊಬ್ಬ ಸ್ವಾಮಿ ಆಗಿದ್ಕೊಂಡು ವಿಷವನ್ನ ಹಾಕ್ಸೋದಕ್ಕೆ ನಾವ್ ಯಾರಮ್ಮ? ನಾವೆಂತ ನಾವು ಮನುಷ್ಯರು, ದನಗಳು, ನಾಯಿಗಳು,
ಪತ್ತಿಗಳು ಕರ್ಮಕಾಂಡ, ಇದು ಕರ್ಮಕಾಂಡ. ಕರ್ಮಕಾಂಡ ಪಾಪ ಏನೇ ಆಗಿರ್ಲಿ, ಇವರು ವೈರುತ್ವಕ್ಕೆ ಈ ರೀತಿ ಮಾಡಿದಾಗ ಶಿವನು ಅದಕ್ಕೆ ಶಿಕ್ಷೆ ಕೊಟ್ಟೇ ಕೊಡ್ತದಮ್ಮ. ಇವರಿವರ ಲಾಲಸೆಗೆ, ಇವರಿವರ ಹಠಕ್ಕೆ 15 ಜನ ಬಲಿಯಾಗಿ ಹೋಗಿದ್ದಾರೆ ಸ್ವಾಮೀಜಿ. ಇನ್ನು ಹಲವಾರು ಜನ ಗಂಭೀರ ಸ್ಥಿತಿಯಲ್ಲಿದ್ದಾರೆ. ಇವರು ಇವರು ಸ್ವಾಮೀಜಿಗಳು ಅಂತ ಅನ್ನಿಸ್ಕೊಳ್ಳೋದಕ್ಕೆ ನಿಜಕ್ಕೂ ಯೋಗ್ಯರ? ಕೊಲೆ ಮಾಡಿಸ್ಲಿ, ಕೊಲೆ ಮಾಡ್ಲಿ ಬೇಕಾರೆ ಅದನ್ನ ಒಪ್ಕೊತೀನಿ. ಮಾಡ್ಬಿಟ್ಟು ಯಾರು ಶಿಕ್ಷೆ ಕೊಡ್ಬೇಕು ಅವ್ರು ಕೊಡ್ಲಿ, ಅದು ನನ್ನ ಧರ್ಮ. ಅದ ಬಿಟ್ಟು ನಾವು ಹೋಗಿ ನಾವು ದಾನ ಧರ್ಮ ಪರೋಪಕಾರ ಮಾಡ್ತಕ್ಕಂಥವ್ರು ನಾವು ವಿಷ ಹಾಕಿದ್ರೆ ಅದಂತ ಕರ್ಮ ಇನ್ಯಾವುದೇ ನಮ್ಮ ಪ್ರಪಂಚದಲ್ಲಿ ಅದರಂತ ಕರ್ಮ ಇನ್ಯಾವುದು. ಯಾರಾದ್ರೂ ದುಷ್ಟರಿದ್ರೆ ಸ್ವಾಮೀಜಿ, ನಮಗೆ ಈ ಹಿಂದಿನ ಹಿನ್ನೆಲೆಗಳು ಹೇಳೋದಾದ್ರೆ, ಯಾರೇ ದುಷ್ಟ ಒಂದು ಮಠಕ್ಕೆ ಬಂದರೂ ಕೂಡ ಆತ ಪವಿತ್ರಾತ್ಮವಾಗಿ ಹೋಗ್ತಾನೆ ಅಂತ, ಆತನಲ್ಲಿರೋ ದುಶ್ಚಟಗಳು ದುರ್ಬುದ್ಧಿಗಳು ನಾಶವಾಗಿ ಹೋಗುತ್ತವೆ ಅಂತ. ಮಠದ ಹೆಸರಿನಲ್ಲಿ ರಾಜಕೀಯ ಮಾಡೋದು, ಮಠದ ಹೆಸರಿನಲ್ಲಿ ಈ ಲಾಲಸೆಗೆ ಏನಂತೀರಾ ಅಂದ್ರೆ, ಆ ದೇವಸ್ಥಾನದಲ್ಲಿ ಬರುವಂತಹ ಆದಾಯ ತನ್ನ ತೆಕ್ಕೆಗೆ ಬೀಳಬೇಕು ಅಂತ ಒಂದು ಗುಂಪು ಕಟ್ಕೊಂಡು ಜನ ತಿನ್ನುವ ಪ್ರಸಾದಕ್ಕೆ ಆ ವಿಷ ಹಾಕ್ತಾರೆ ಅಂದ್ರೆ, ಇವರನ್ನೇನು ಮಾಡ್ಬೇಕು ಅಂತ? ಅಮ್ಮ ಶಿವನೇ ಶಿಕ್ಷೆ ಕೊಡ್ಬೇಕಮ್ಮ. ಸರ್ಕಾರ ಕೊಡ್ತಕ್ಕಂಥದ್ದೆಲ್ಲ ಮತ್ತೆ ಹೈಕೋರ್ಟ್ ಕೊಡ್ತಕ್ಕಂಥದ್ದೆಲ್ಲ ಇವಾಗ ಆ ಶಿಕ್ಷೆಯನ್ನ ಶಿವನೇ ಕೊಟ್ಟಿದ್ದಮ್ಮ. ಇದಕ್ಕಿಂತ ಇನ್ನೇನ್ ಬೇಕಮ್ಮ ಏನಮ್ಮ, ಇದಕ್ಕಿಂತ ಶಿಕ್ಷೆ ಇನ್ನೇನ್ ಬೇಕಮ್ಮ? 10-15 ಪ್ರಾಣಿಗಳು ಹೋಗಿರೋ, ಇನ್ನೂ ಎಷ್ಟು ಜನ ಕೊಡ್ತಾರೋ ಏನೋ ಯಾರು ಗೊತ್ತಮ್ಮ. ವಿಷ ಆಗ್ತಕ್ಕಂಥದ್ದು ಅದಂತ ಕರ್ಮ ಇನ್ಯಾವ್ದಿದೆಯಮ್ಮ ಪ್ರಪಂಚ. ಅನ್ನ ಅನ್ನದಾತ ಅನ್ನದಾತನಿಗೆ ಅಮ್ಮ ಒಂದ್ ಮಾತು ಹೇಳ್ತೀನಿ, ಒಂದ್ ಮಾತು ಹೇಳ್ತೀನಿ. ನಮ್ಮ ಶ್ರೀ ಮಠದಲ್ಲಿ ಸಂಗಮೇಶ್ ಅನ್ನವ, ಅವನು ನನ್ನ ಶಿಷ್ಯನಾಗ್ ಬಂದ, ಅವನು ನನ್ನ ಶಿಷ್ಯನಾಗ್ ಬಂದು ಅವನು ಇಲ್ಲಿ ಒಂದು ಒಂದು ಲೆಟ್ರಿನ್ ಇರ್ಲಿಲ್ಲ, ಅವನು ಸ್ಥಾನ ಮನೆ ಇರಲಿಲ್ಲ, 25 ಸ್ಥಾನ ಮನೆ, 25 ಲೆಟ್ರಿನ್ ಒಂದು ಒಂದು ಜಾಗ ಇತ್ತು. ಆ ಜಾಗದಲ್ಲಿ ಅವನು ಒಂದು ಬಿಡೋದಿಲ್ಲ ಮಠ ಮಾಡ್ತಾರೆ, ಒಂದು ದಾಸೋಹು ಸಾಧು ಮಠದಲ್ಲಿ ಟೇಪ್ ಪ್ರಕಾರ ಇದಾಗ್ತಿದ್ದಾರೆ. ಅದು ಸದಾ ಊಟದಲ್ಲಿ ಒಂದು ಬಡವರಿಗೆ ಬಡವರಿಗೆ ಶ್ರೀಮತಿ ಯಾರೇ ಆಗಲಿ ಮಠಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು ಊಟ ನಡೀಬೇಕು ಅಂತ ಹೇಳಿ ಅವನು ದಾಸೋಹ ಮಾಡ್ತಾರೆ. ಅಂಥವ್ಗೆ ಒಂದು ವರ್ಷ ತಿಂಡಿ ಒಂದ್ಸರಿ ಗೇಟ್ ಹೊಡೆದು ಗೇಟ್ ಹೊಡೆದು ಅಪ್ಪ ಗೇಟ್ ತಿನ್ಕೊಂಡು ಪುನಃ ದಾಸೋಹ ಪ್ರಾರಂಭ, ಪುನಃ ಅವಾಗ ದಾಸೋಹ ಮಾಡಿದ್ರು. ಪುನಃ ಇನ್ನೊಂದ್ಸರಿ ನನ್ಗೂ ಒಂದು ಗೇಟ್ ಹೊಡೆದ, ನನ್ಗೂ ಕೈ ಮುಂದ ಅವನ ದೇವಸ್ಥಾನಕ್ಕೆ ನಾವು ಹೋದ್ಮೇಲೆ ಅವನು ಪುನಃ ಹೊಡೆದ ನಡೆದ್ಬಿಟ್ಟು ಅವನ ಕಡೆ ಒಂಬತ್ತು ಜನ ಅವನ್ನ ಹೊಡೆಯಕ್ ಹೋದ್ರು ಅಷ್ಟೇ. ಪುನಃ ಅಲ್ಲ ಅಲ್ಲಿಗೆ ಹೊಡೆಯಕ್ ಹೋದ್ರು, ಅಲ್ಲಿ ಒಬ್ಬ ಸಿಕ್ಬಿಟ್ಟು ಅವ್ರು ಚೆನ್ನಾಗಿ ಪೊಲೀಸ್ ಬೆಳ್ದಕ್ಕೆ ಪುನಃ ಅಲ್ಲಿಂದ ಅವರು ಪೊಲೀಸ್ ಬಿದ್ದು ಅವನ್ನ ತಗೊಂಡೋಗಿ ಮತ್ತು ಇಲ್ಲಿಗೆ ತಗೊಂಡೋಗಿ ಅಲ್ಲಿ ಹೋದವನು ಇನ್ನೂ ಬರಲಿಲ್ಲ. ಇಲ್ಲಿ ಅನ್ನದ ಅನ್ನದಾಸೋಹ ಮಾಡ್ತಕ್ಕಂಥದ್ದೇ ಅವನಿಗೆ ಕರ್ಮ ಬಂದಿ ಇಲ್ಲಿ ನನ್ ಕೈ ಮಾಡದೆ ಅಲ್ಲ. ಈಗ ಈಗ ಬಹಳಷ್ಟು ರಾಜಕೀಯ ಮಾಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಸ್ವಾಮೀಜಿಗಳೇ. ನಾನು ಅಮ್ಮ ನಾನು ಧರ್ಮ ಇರೋ ನಾನು ಒಬ್ಬ ಸ್ವಾಮಿ, ಇನ್ನೊಬ್ಬ ಸ್ವಾಮಿಯಿಂದ ಜೈಲ್ಗೆ ಹಾಕಿಸ್ಬಾರ್ದು. ಜನ ಭಕ್ತರು ನಮಗೆ ಬಿಟ್ಟಿದ್ನೇ ಒಬ್ಬ ಸ್ವಾಮಿ ಆಗಿರ್ತದೆ ಸ್ವಾಮಿನ ಕೋಲ್ಡ್ ಜೈಲ್ ಹಾಸ್ಪಿಟಲ್ ಬಿಸಿಲ್ತಾರೆ ಕೇಳಿದಾಗ ನಾನು ಏನು ಉತ್ತರ ಕೊಡಲಿ ಅಂತೇಳಿ ನಾನು ಯಾವ ಹೇಳ್ತೇನೋ ಕೊಡ್ಲಿಲ್ಲ. ಯಾರ ಜೊತೆಲೂ ನಾನು ಮಾತಾಡಲಿಲ್ಲ. ನಾನು ಮಾತಾಡಿದ್ದು ಒಬ್ಬರ ಹತ್ರನೇ, ಯಾರ ಹತ್ರ? ಶಿವನ ಹತ್ರ. ಶಿವನೇ, ನಾನು ಒಳ್ಳೆ ಕೆಲಸವನ್ನ ಮಾಡಿಸುವಾಗ ನನ್ಗೆ ಎಲ್ಲ ನಮ್ಮ ಶಿಷ್ಯನಿಗೆ ನಿಧಿನ ಮಾಡಿ ಅವ ಅನ್ನದಾತ ಮಾಡ್ತಕ್ಕಂಥ ಒಂದು ಶಿಕ್ಷೆ ಕೊಟ್ಟಿದ್ವಿ. ಇವೇನ್ ಮಾಡಪ್ಪ ಅಂತೇಳಿ ನಾನು ಒಂದು ಕರ್ಪೂರ ಹಚ್ಚಿದೆ ಶಿವನಿಗೆ. ಶಿವ ಇವತ್ತು ಇಷ್ಟೆಲ್ಲ ಬ್ಯಾಗ್ ಕೊಡ್ತಾರೆ. ಅಲ್ಲ ಈ ರಾಜಕೀಯ ಏನಿದೆ, ಈ ಈ ಗಲಾಟೆ ಏನಿದೆ, ಅದು ನಿಮ್ಮ ಗಮನಕ್ಕೆ ಬಂದಿತ್ತ ಈ ಹಿಂದೆ ಅಂತ?
ಇಂಥದ್ದೊಂದು ರಾಜಕೀಯ ಎರಡು ಗುಂಪುಗಳ ಮಧ್ಯ ನಡೀತಾ ಇದೆ ಅಂತ. ಅಲ್ಲ ಈಗ ಇಷ್ಟೆಲ್ಲ ಈ ಕಿಚ್ಚುಗುತ್ತಿ ಮಾರಮ್ಮನ ದೇವಸ್ಥಾನದ ಬಗ್ಗೆ ಏನೆಲ್ಲ ಈ ಗೊಂದಲಗಳಿವೆ, ಅದನ್ನ ತಾವು ವಶಪಡಿಸ್ಕೋಬೇಕು, ಅದ್ರ ದುಡ್ಡು, ಈ ಎಲ್ಲ ಏನು ಗೊಂದಲಗಳಿವೆ, ಅದು ನಿಮ್ಮ ಗಮನಕ್ಕೆ ಬಂದಿತ್ತ ಯಾವಾಗಾದ್ರೂ? ನೀವೇನಾದ್ರೂ ಅದಕ್ಕೆಲ್ಲ ನಾನು ನನ್ಗೆ ಯಾವಾಗ್ಲೂ ಅಷ್ಟೇ, ನಮ್ಮ ನಾನು ಯಾವ್ದಕ್ಕೂ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ನಾನಾಯ್ತು, ನನ್ ಕಾಯಕ ಆಯ್ತು, ನಾನು ಬೇರೆಯವ್ರ ಚಿಂತಕ್ಕೆ ಹೋಗಲ್ಲ. ನನ್ ಚಿಂತಕ್ ಬಂದ್ರೆ ಆ ಪರಮಾತ್ಮ ಒಬ್ಬಂದೇ ನಾನು ಪ್ರಾರ್ಥನೆ ಮಾಡೋದು, ಯಾರ್ದನ್ನ ಹೇಳಲ್ಲ, ಇದ್ ಮಾಡಲ್ಲ, ಪರಮಾತ್ಮ ಒಬ್ಬಂದೇ ನಾನು ಬೇಡ್ಕೊಳ್ಳೋದು. ಅದರಿಂದ ನಾನು ಯಾರು ಕಂಡ್ಕೊ ಹೋಗಲ್ಲಮ್ಮ. ನನ್ ಕಾಯಕ ಆಯ್ತು, ನಾನಾಯ್ತು, ನನ್ನ ಕೆಲಸ ಆಯ್ತು, ಒಂದ್ ಮುಕ್ತ ಆಯ್ತು, ಒಂದು ವರ್ಷಕ್ಕೆ ನೀವ್ ಏನಿದ್ರೆ ಒಂದ್ ವರ್ಷಕ್ಕೆ 60 ನಾನು 63 ದೂಳ್ತವನ್ನ ಬಂದವರಿಗೆಲ್ಲ ನಾನೇ ಪೇಪರ್ ಹಾಕೊಂಡು ಈ ದೂಳ್ತ ಇಟ್ಕೊಂಡು ನೀವೆಲ್ಲ ನಿಮ್ಮ ಕರ್ಮಕಾಂಡಗಳ ತೀರ್ಲಿ, ನಿಮ್ಗೆಲ್ಲ ಒಳ್ಳೇದಾಗ್ಲಿ, ತಿಂಡಿ ಸಿಕ್ಲಿ, ಶಾಂತಿ ಸಿಕ್ಲಿ ಅಂತೇಳಿ ಒಂದ್ ವರ್ಷಕ್ಕೆ 63 ದೂಳ್ತವನ್ನ ಖರ್ಚು ಮಾಡಿ ನಾನು ಯಾರಿಗೆ ಹೇಳಿಲ್ಲ. ಇವತ್ ನಾ ಹೇಳ್ಬೇಕಾಯ್ತು, ನೀವು ಕೇಳಿದ್ರಿ, ನಾ ಹೇಳ್ಬೇಕಾಯ್ತು ಹೇಳ್ತಾ ಇದ್ದೀನಿ. 63 ದೂಳ್ತವನ್ನು ಭಕ್ತರಿಗೆ ನಾನು ದೂಳ್ತು ರೂಪದಲ್ಲಿ ಅವ್ರಿಗೆ ಒಳ್ಳೇದಾಗ್ಲಿ, ದೂಳ್ತೈ ಕೇಳಿ ಪ್ರಾರ್ಥನೆ ಮಾಡಿ ಅಂತಕ್ಕಂಥದ್ದೇ ನನ್ನ ಕರ್ತವ್ಯ. ಆ ಒಂದು ಇದರಿಂದಲೇ ಏನು ಹೊರತು ನಾನು ಯಾರ ಬಗ್ಗೆನೂ ತಲುಪಿಸ್ತಾರೆ. ಈಗ ಈಗ ಈ ಈ ಒಂದು ಗೊಂದಲ ಆದ್ಮೇಲೆ ನೀವು ಈ ಕಿರಿಯ ಸ್ವಾಮಿಗಳ ಜೊತೆ ಯಾವಾಗಾದ್ರೂ ಮಾತನಾಡಿದ್ರ? ಅವ್ರು ಅವ್ರ ಬಗ್ಗೆ ಏನಾದ್ರು ಮಾತೇ ಆಡ್ತೀನಿ, ನಾನು ಹೇಳ್ಬಾರ್ದು ಇದೆಲ್ಲ ಹೇಳ್ಬಾರ್ದು, ನಾನು ಯಾರ್ದು ಮಾತೇ ಆಡೋದಿಲ್ಲ. ಅಲ್ಲ ಸ್ವಾಮೀಜಿಗಳೇ, ನಿಮ್ಮ ಕಣ್ಣು ಮುಂದೆನೆ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ, ನಿಮ್ಗೆ ನೀವೇ ಹೇಳ್ತಾ ಇದ್ದೀರ ಅವ್ರ ಜೊತೆ ನಾವು ಮಾತು ಆಡಕ್ ಹೋಗ್ತಿರ್ಲಿಲ್ಲ ಅಂತ. ಒಂದ್ ಸಣ್ಣ ಹಿಂಟು ಸಿಗ್ಲಿಲ್ವಾ? ಒಂದ್ ಸಣ್ಣ ನಾನಾಯ್ತು, ನನ್ ಕಾಯ್ಕಾಯ್ತು, ನಾನು ಯಾವ್ದ್ರ ಬಗ್ಗೆ ಹೋಗಲ್ಲಮ್ಮ. ಅಲ್ಲ ಹಂಗಂದ್ರೆ ಇಂಥ ಸ್ವಾಮೀಜಿಗಳನ್ನ ಏನ್ ಮಾಡ್ಬೇಕು ಅಂತೀರಿ ಅಮ್ಮ? ಇಂಥ ಸ್ವಾಮೀಜಿಗಳನ್ನ ಏನ್ ಮಾಡ್ಬೇಕು? ಏ ಲೋಕ ಕಲ್ಯಾಣ ಅಥವಾ ಸಮಾಜ ಕಲ್ಯಾಣವೇ ಒಬ್ಬ ಸ್ವಾಮೀಜಿಯ ಮುಖ್ಯ ಧ್ಯೇಯವಾಗಿರುತ್ತೆ. ಹಣ ಅಲ್ಲ, ವೈಡೂರ್ಯ ಅಲ್ಲ, ವೈಭೋಗ ಅಲ್ಲ. ಅಂತಹ ಸ್ವಾಮೀಜಿ ಜನರಿಗೆ ವಿಷ ಹಾಕುವಂತ ಒಬ್ಬ ವ್ಯಕ್ತಿಗೆ ಹೇಳಿ ಅದನ್ನ ಆಗೋ ಹಾಗೆ ನಡ್ಕೊಳ್ತಾರೆ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತೀರಿ? ಇಂತಹ ಸ್ವಾಮೀಜಿಗಳಿಂದ ಒಂದು ದೊಡ್ಡ ಕಪ್ಪು ಚುಕ್ಕೆ ಅಲ್ವಾ ಇಡೀ ಇಡೀ ಸಮಾಜಕ್ಕಾಗ್ಲಿ ಅಥವಾ ಸ್ವಾಮೀಜಿಗಳಿಗಾಗ್ಲಿ? ಆಗುತ್ತೆ, ನಾವೇನ್ ಮಾಡಕ್ಕಾಗುತ್ತಮ್ಮ, ನಾವೇನ್ ಮಾಡಕ್ಕಾಗುತ್ತಮ್ಮ. ಅಲ್ಲ ಈಗ ಈಗ ನೀವುಗಳೇ ಸೇರ್ಬೇಕು, ಯಾರು ಸರಿ ಯಾರು ಸಮಾಜಕ್ಕೆ ಕಂಟಕ ಅನ್ನೋದನ್ನ ನೀವುಗಳು ಕಂಡು ಹಿಡಿದೆ ಹೆಂಗೆ ಅಂತ? ಅಮ್ಮ ಶಿವನೇ ಶಿಕ್ಷೆ ಕೊಡ್ಬೇಕಮ್ಮ, ಇನ್ನೇನ್ ಅಶ್ವಿನೇ ಶಿಕ್ಷೆ ಕೊಡ್ಬೇಕಮ್ಮ. ನಾವೇನಮ್ಮ ಕೊಡೋದು? ಅಶ್ವಿನೇ ಶಿಕ್ಷೆ ಕೊಡ್ಬೇಕು. ಈ ಒಂದು ನಾವು ದಾನ ಧರ್ಮ ಅನ್ನದಾನ ಮಾಡ್ತಕ್ಕಂಥ ಬೇರೆ ಏನಾದ್ರೂ ಪ್ರಕರಣಗಳಿವ್ಯಾ ಈ ಸ್ವಾಮೀಜಿದು? ಹಲೋ ಸ್ವಾಮೀಜಿಗಳೇ, ನನ್ನ ಧ್ವನಿ ಕೇಳ್ತಾ ಇದ್ರೆ ಈ ಸ್ವಾಮೀಜಿ ಇಮ್ಮಡಿ ಸ್ವಾಮೀಜಿಗೆ ಸಂಬಂಧಪಟ್ಟ ಹಾಗೆ ನಿಮಗ್ ಗೊತ್ತಿರೋ ಹಾಗೆ ಏನಾದ್ರೂ ಬೇರೆ ಪ್ರಕರಣಗಳಿವ್ಯಾ? ಅವೇನು ನಮ್ಗೆ ಏನು ಗೊತ್ತಿಲ್ಲಮ್ಮ. ನಾನು ಯಾವ ತಂಟ್ಗೂ ಹೋಗಲ್ಲಮ್ಮ, ನಾನು ಯಾವ ತಂಟ್ಗೂ ಹೋಗಲ್ಲ. ನಾನಾಯ್ತು, ನನ್ ಕಾಯ್ ಕಾಯ್ತಮ್ಮ. ಬೇರೆ ನಾ ಬೇರೆ ಅವರುಗಳಿಗೆ ನನ್ ತಲೆ ಕಟ್ಕೊಂಡಿಲ್ಲಮ್ಮ. ನನ್ ಕಾಯ್ ಕಾಯ್ ಕೂಡ ನನ್ನ ಅಲ್ಲಿ ಪೂಜೆ ಕರೆದಿದ್ರು, ಹೋದೆ. ನಾನು ಅವತ್ತು ಶುಕ್ರವಾರ ಈ ಜನ ಸ್ವಲ್ಪ ಜಾಸ್ತಿ ಇದ್ರು, ಹೋಗಿ ನಾನು ಪೂಜೆ ಮಾಡಿಸ್ಬಿಟ್ಟು ನಾನು ಪೂಜೆ ಆದ ತಕ್ಷಣನೇ ನಾನು ಅಲ್ಲಿ ಭಕ್ತರು ಮಂದಿ ತಿಂಡಿ ವ್ಯವಸ್ಥೆ ಮಾಡಿದ್ರಮ್ಮ. ಆ ತಿಂಡಿ ತಿಂದು ನಾ ವಾಪಸ್ ಬಂದ್ಬಿಟ್ಟೆ ಅಮ್ಮ. ಅಲ್ಲಿ ಮೇಲ್ಗಡೆ ಇವರಿದ್ರು ಸ್ವಾಮೀಜಿಗಳೇ, ನಿಮಗೂ ನಿಮಗೂ ಇಮ್ಮಡಿ ಸ್ವಾಮೀಜಿಗೂ ಏನಾದ್ರು ಮನಸ್ತಾಪಗಳಿದ್ವಾ, ಏನಾದ್ರು ಒಡಬೇಗುದಿ ಇತ್ತ? ಅಮ್ಮ ನಾನು ಯಾವ ತಂಟ್ ಹೋಯ್ತಿರ್ಲಿಲ್ಲ, ಯಾವ ತಂಟ್ಗೂ ಹೋಯ್ತಿರ್ಲಿಲ್ಲ. ನನ್ ನಾನಾಯ್ತು, ನನ್ ಕಾಯ್ತಾಯ್ತಮ್ಮ. ನಂಗೆ ಬೇರೆ ಕಡೆ ಯಾವ್ದು ನಾನು ಬೇರೆ ಕಡೆ ನನ್ನ ಗಮನ ಹರಿಸಿರ್ಲಿಲ್ಲ ಅಮ್ಮ. ಅಲ್ಲ ಈಗ ಇಮ್ಮಡಿ ಸ್ವಾಮೀಜಿ ಏನಿದ್ದಾರೆ, ಅವ್ರು ನಿಮ್ ಬೆಂಬಲಿಗರ ಮೇಲೆ ನಿಮ್ಮ ಅನುಯಾಯಿಗಳ ಮೇಲೆ ಹಲ್ಲೆ ಮಾಡಿದ್ರಂತೆ, ಹೌದಾ? ಅದೇ ಅಮ್ಮ, ಅದೇ ಸಂಗಮೇಶ್ ಅಂತ ದಾಸೋಗ ಮಾಡ್ತಿದ್ನಲ್ಲ, ಅವನ ಮೇಲೆ ಇದು ದಾಸೋಗ ಮಾಡಿದ್ರಲ್ಲಿ
ಧನ್ಯವಾದ ಧನ್ಯವಾದ ಸ್ವಾಮೀಜಿ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡೋದಕ್ಕೆ.